ಇಡೀ ರಾಜ್ಯಾದ್ಯಂತ ಇಂದು ಕೋವಿಡ್ ಲಸಿಕಾ ಮೆಗಾಮೇಳ ಅಭಿಯಾನ ಮಾಡಿದ ಸರ್ಕಾರ ಯಶಸ್ವಿಯಾಗಿರುವುದು ಹೆಮ್ಮೆಯ ವಿಚಾರ. ರಾಜ್ಯಾದ್ಯಂತ 1 ಕೋಟಿ ಜನರಿಗೆ ಲಸಿಕೆ ಹಾಕಿದ ಹೆಮ್ಮೆ ನಮ್ಮ ರಾಜ್ಯಕ್ಕಿದೆ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನಲ್ಲೂ ಕೂಡ ಸರ್ಕಾರ ನಿಗದಿ ಮಾಡಿದ 125,000 ಲಸಿಕೆ ಹಂಚಿಕೆಗಿಂತ ಹೆಚ್ಚು ಕೋವಿಡ್ ಲಸಿಕೆ ಹಾಕುವ ಮೂಲಕ ಮೆಗಾಮೇಳದಲ್ಲಿ ಮೆಗಾ ಯಶಸ್ವಿ ಕಂಡಿದೆ. ಇನ್ನು ಈ ಯಶಸ್ವಿ ವಿಚಾರವನ್ನು ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಂಡ ಜಿಲ್ಲಾ ಆರೋಗ್ಯ ಅಧಿಕಾರಿ ನಾಗೇಂದ್ರಪ್ಪ, ನಮ್ಮ ಜಿಲ್ಲಾಡಳಿತ ನಿಗದಿ ಮಾಡೋದಕ್ಕಿಂತ ಹೆಚ್ಚು ಡೋಸ್ ನೀಡಿದ್ದೇವೆ. ನಿಗದಿ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚು 25,000 ಡೋಸ್ಗಳನ್ನು ತರಿಸಿಕೊಳ್ಳಲಾಯಿತು. ಇದಕ್ಕೆ ಕಾರಣಕರ್ತರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಅಧಿಕಾರಿವರೆಗೂ ಎಂದು ತಿಳಿಸಿದರು. ವೀಕ್ಷಕರೇ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನು ಕೋವಿಡ್ ಮೆಗಾಮೇಳವನ್ನು ಮಾಡೋದಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಒಂದು ಇಲಾಖೆಯವರು, ಆರೋಗ್ಯ ಇಲಾಖೆ ಅಧಿಕಾರಿಗಳಾದಂಥ ನಾಗೇಂದ್ರಪ್ಪ ಅವರು ಒಂದು ಸಾರ್ವಜನಿಕರಿಗೆ ಒಂದು ಕರೆಯನ್ನು ಕೊಟ್ಟಿದ್ದರು. ಏನು ಇವತ್ತು ಮೆಗಾಮೇಳ ಇವತ್ತು ಯಶಸ್ವಿಯಾಗಿ ನಡೆದಿರುವಂಥದ್ದು ಭಾಳ ಖುಷಿ ವಿಚಾರ ತಂದಿದೆ. ಬನ್ನಿ, ಅವ್ರ ಬಾಯಿಂದಲೇ ಕೇಳೋಣ ಯಾವ ರೀತಿ ಯಶಸ್ವಿಯಾಗಿ ನಡೀತು, ಎಷ್ಟು ಡೋಸ್ನ ನೀಡಲಾಯಿತು ಸಾರ್ವಜನಿಕರಿಗೆ ಅಂತ. ಸರ್, ಮೊದಲಿದ್ದಾಗಿ ಅಭಿನಂದನೆ, ಯಶಸ್ವಿ ಆಯಿತಾ ಸರ್? ಎಲ್ರಿಗೂ ನಮಸ್ಕಾರ. ಈ ದಿನ ನವೆಂಬರ್ 17ನೇ ತಾರೀಕು ಸರ್ಕಾರದ ನಿರ್ದೇಶನದ ಮೇರೆಗೆ ನಮಗೆ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 1.5 ಲಕ್ಷ ವ್ಯಾಕ್ಸಿನ್ ಕೊಡ್ತಕ್ಕಂಥ ಗುರಿ ನಿಗದಿ ಮಾಡಲಾಗಿತ್ತು. ನಾವು 5 ಗಂಟೆ ಸಮಯದಷ್ಟೊತ್ತಿಗೆ ಸುಮಾರು 115,000 ವ್ಯಾಕ್ಸಿನೇಷನ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಎಲ್ಲ ಕಡೆ ಫೀಲ್ಡಲ್ಲೆಲ್ಲ ವ್ಯಾಕ್ಸಿನ್ ಖಾಲಿ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಮತ್ತೆ ನಾವು 25,000 ವ್ಯಾಕ್ಸಿನನ್ನು ನಾವು ಮಧ್ಯಾಹ್ನ 3 ಗಂಟೆಯಿಂದ ತಂದಿದ್ದೀವಿ. ಈ ವ್ಯಾಕ್ಸಿನೇಷನ್ ಇವತ್ತು ರಾತ್ರಿವರೆಗೂ ಆಗುತ್ತೆ. ನಮಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಗುರಿ ಏನು 1,25,000 ಆಯಿತು. ಅದರ ಜೊತೆಗೆ ಮತ್ತೆ 25,000 ವ್ಯಾಕ್ಸಿನೇಷನ್ ತರಿಸಿದ್ದೀವಿ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಸುಮಾರು 135,000-40,000 140,000 ವ್ಯಾಕ್ಸಿನೇಷನ್ ಅಂದರೆ ಮೋರ್ ದೆನ್ 110%ವರೆಗೂ ನಾವು ಮಾಡ್ತಕ್ಕಂಥ ವಿಶ್ವಾಸ ಇದೆ. ಈ ನಿಟ್ಟಲ್ಲಿ ನಾನು ಮೊಟ್ಟ ಮೊದಲಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೃತಜ್ಞತೆಯನ್ನು ಇಲಾಖೆ ಪರವಾಗಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅತ್ಯಂತ ಆಸ್ಥೆ ವಹಿಸಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎಲ್ಲ ಹೋಬಳಿವಾರ ನೋಡಲ್ ಆಫೀಸರ್ಸ್ ಹಾಕಿ ನಮಗೆ ತುಂಬ ಸಹಕಾರ ಮಾಡಿ ಅವ್ರಿಗೆ ನಮಗೆ ಧೈರ್ಯ ತುಂಬಿ ಹುರಿದುಂಬಿಸಿ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ, ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಮತ್ತು ಹಾಗೆ ಆಶಾ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ವೈದ್ಯಾಧಿಕಾರಿಗಳಿಗೆ, ನನ್ನ ಇಲಾಖೆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ವೀಕ್ಷಕರೇ, ಗಮನಿಸಬೇಕಾದಂಥ ವಿಚಾರ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಜಿಲ್ಲಾ ಅಧಿಕಾರಿಯ ಮಟ್ಟದವರೆಗೂ ಕೂಡ ಒಂದು ಯಶಸ್ವಿಯಾಗಿ ಈ ಕಾರ್ಯವನ್ನು ಮಾಡಲಾಗಿದೆ. ಏನು 125,000 ಸರ್ಕಾರ ಏನು ನಿಗದಿ ಮಾಡಿತ್ತು ಡೋಸ್ನ ನೀವು ಹಂಚಿಕೆ ಮಾಡಬೇಕು ಈ ಮೆಗಾಮೇಳದಲ್ಲಿ ಅಂತ ಒಂದೇನು ಸರ್ಕಾರ ಒಂದು ಆದೇಶ ಮಾಡಿತ್ತು, ಅದಕ್ಕೂ ಮೀರಿ ನಮ್ಮ ಜಿಲ್ಲಾಡಳಿತ ಒಂದು ಡೋಸನ್ನು ಸಾರ್ವಜನಿಕರಿಗೆ ನೀಡಿರುವಂಥದ್ದು ಇದು ಹೆಮ್ಮೆಯ ವಿಚಾರ ಅಂತಲೂ ಹೇಳ್ಬೋದು. ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಎಲ್ಲರಿಗೂ ಕೂಡ ಇದ್ರ ಮೂಲಕ ಒಂದು ನಮ್ಮ ವಾಹಿನಿ ಮೂಲಕನೂ ಒಂದು ಅಭಿನಂದನೆ. ಮತ್ತೆ ಸರ್, ಎಲ್ಲ ಒಂದೊಂದು ಕಡೆ ಮಿಸ್ಟೇಕ್ ಆಯಿತು, ಎಲ್ಲ ಒಂದು ಕಡೆ ಡೋಸ್ ಸಿಗಲಿಲ್ಲ, ಅದರಲ್ಲೂ ಕೂಡ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದ್ವಿ, ಮುಂದಿನ ದಿನಗಳಲ್ಲೂ ಕೂಡ ಒಂದು ಯಶಸ್ವಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್. ಈ ದಿವಸ ಏನು ನಾವು 17ನೇ ತಾರೀಕು ಹಬ್ಬದ ಮಾದರಿಯಲ್ಲಿ ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ವಿ, ನಾವು ಏನು ಅನೌನ್ಸ್ಮೆಂಟ್ ಮಾಡಿದ್ವಿ ಎಲ್ಲ ಸಾರ್ವಜನಿಕರಿಗೂ ತಲುಪಿದೆ. ಎಲ್ಲ ಹಳ್ಳಿನಲ್ಲಿ ಕೂಡ ಎಚ್ಚೆತ್ಕೊಂಡು ಅವರು ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಏನಾಗುತ್ತೆ, ಕೆಲವು ಕಡೆ ರೀಚ್ ಆಗ್ತಕ್ಕಂಥ ಕಡೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು, ಕೆಲವು ಕಡೆ ಶಾರ್ಟೇಜ್ ಬಂದಿರತಕ್ಕಂಥದ್ದು ಅಂತ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ನಾವೆಲ್ಲ ಕಡೆ ವ್ಯಾಕ್ಸಿನ್ ಕೊಟ್ಟಿದ್ವಿ. ಇನ್ನೂ ಜನ ಆಸಕ್ತಿ ಇದೆ, ಈಗಾಗಲೇ ನಾವು ಮೋರ್ ದೆನ್ 70% ನಾವು ಕೊಟ್ಟಿದ್ದೀವಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಕ್ಕಂಥದ್ದು. ನಾವು 100% ರೀಚ್ ಆಗೋದ್ರಲ್ಲೂ ಯಾವುದೇ ಅನುಮಾನ ಇಲ್ಲ. ಈ ನಿಟ್ಟಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಒಂದು ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮ. ನಾವು ಮುಂದೆ ಬರ್ತಕ್ಕಂಥ ಯಾವುದೇ ಅಲೆಗಳನ್ನು ತಡಿಬೇಕಾದರೆ ಸಾರ್ವಜನಿಕರ ಸಹಕಾರದಿಂದ ಮತ್ತು ಜಿಲ್ಲಾಡಳಿತದ ಒಂದು ನಿರ್ದೇಶನದಿಂದ ನಾವು ಇದು ಈ ಒಂದು ಕೋವಿಡ್ ಮಹಾಮಾರಿಯನ್ನು ಹತೋಟಿಗೆ ತರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇದು ಒಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ನಾಗೇಂದ್ರಪ್ಪ ಅವರ ಒಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು.